ನಮಗೆ ಇವಾಗ ತನಕ ಬಂದಿದ್ದ ಕೇಸಸ್ 400 ಇಂದ 500 ಬರ್ತಾ ಇತ್ತು ಈಗ ಸಂಡೆಗೆ 777 ಆಯ್ತು ಅವಾಗಿಂದ 600 ಟು 700 ಆವರೇಜ್ ಕೇಸಸ್ ಮೈಸೂರಿನಲ್ಲಿ ಇದೆ ಹಿಂದೆ 85% ಕೇಸಸ್ ಸಿಟಿನಲ್ಲಿನೇ ಇತ್ತು ಈಗ 50% ಕೇಸಸ್ ಆಗಿ 50% ತಾಲೂಕಸಲ್ಲಿ ಬರ್ತಾ ಇದೆ ನಾವು ಏನು ಸಿದ್ಧತೆ ಮಾಡಿದೀವಿ ಹೇಳಕ್ಕೆ ಮೆಟ್ಟಗಳ್ಳಿನಲ್ಲಿ ನಮ್ಮದು ಕೋವಿಡ್ ಕೇರ್ ಸೆಂಟರ್ ಈಗಾಗಲೇ ಶುರು ಮಾಡಿ 230 ಜನ ಇದ್ದಾರೆ ಅಲ್ಲಿ ಅಲ್ಲಿ 550 ಬೆಡ್ಸ್ಗೆ ಲಭ್ಯತೆ ಇದೆ ಯಾರಿಗೆ ಪಾಸಿಟಿವ್ ಆಗಿ ಬೇರೆ ಥರ ಆಕ್ಸಿಜನೇಟೆಡ್ ಬೆಡ್ ಇಲ್ಲ ಅದು ನಾರ್ಮಲ್ ಬೆಡ್ಸ್ ಪ್ರತಿಯೊಂದು ತಾಲೂಕಿನಲ್ಲಿನೂ ಕೋವಿಡ್ ಕೇರ್ ಸೆಂಟರ್ ಶುರು ಮಾಡಲಿಕ್ಕೆ ಹೇಳಿದ್ದೀವಿ ಬಿಕಾಸ್ ತಾಲೂಕಿನಲ್ಲಿನೂ 40-50 ಕೇಸಸ್ ಆಗ್ತಾ ಇದೆ ಪ್ರತಿ ದಿನಕ್ಕೆ ಸೆಕೆಂಡ್ ಆಗಿ ಆಕ್ಸಿಜನೇಟೆಡ್ ಬೆಡ್ಸ್ ನಾವು ನೋಡಿದರೆ ಈಗ ನಾವು KRHನಲ್ಲಿ ಆ್ಯಂಡ್ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ನಲ್ಲಿ ಜೊತೆಗೆ ಪ್ರೈವೇಟ್ ಹಾಸ್ಪಿಟಲ್ಸ್ನಲ್ಲಿ ಹಿಂದೆ ಏನು 50% ಬೆಡ್ ಬ್ಲಾಕಿಂಗ್ ಇತ್ತು ನಿನ್ನೆ ತಾನೇ ಎಲ್ಲ ಪ್ರೈವೇಟ್ನವ್ರಿಗೆ ಕಟ್ಟುನಿಟ್ಟಾಗಿ ಹೇಳಿದ್ವಿ ಯಾರಾದರೂ ಬಂದರೆ ವಾಪಸ್ ಕಳ್ಸೋಂಗಿಲ್ಲ ವಾರ್ ರೂಮ್ಗೆ ಕಳಿಸಿ ನಾವು ಬೆಡ್ ಬ್ಲಾಕ್ ಮಾಡ್ತೀವಿ ಇಡೀ ಜಿಲ್ಲೆಯಲ್ಲಿ ಎಲ್ಲ ಬೆಡ್ಸ್ ನೋಡಿದರೆ 1500 ಆಕ್ಸಿಜನೇಟೆಡ್ ಬೆಡ್ಸ್ ಇದೆ ಇದರ ಜೊತೆಗೆ ಟ್ರಾಮಾ ಕೇರ್ ಸೆಂಟರ್ನಲ್ಲಿ 200 ಬೆಡ್ಸ್ ಆಕ್ಸಿಜನೇಟೆಡ್ ಬೆಡ್ಸ್ ನಾಳೆಗೆ ಸಿದ್ಧತೆ ಆಗ್ತಾ ಇದೆ ಸೊ ಆಕ್ಸಿಜನ್ ಬಗ್ಗೆ ಇರಲಿ ಈಗ ನಮ್ಮ ಸಾಹೇಬ್ರು ಹೇಳಿದ ಹಾಗೆ 12 KL ಇಸ್ ಅವರ್ ಆಕ್ಸಿಜನ್ ರಿಕ್ವೈರ್ಮೆಂಟ್ ಪರ್ ಡೇ ಪ್ರೊಡಕ್ಷನ್ ಕೆಪಾಸಿಟಿ ನಮಗೆ 17 KL ಇದೆ ಸೊ ನಮಗೆ ಆಕ್ಸಿಜನ್ ಬಗ್ಗೆ ಏನೂ ತೊಂದರೆ ಇಲ್ಲ ಐ ಸಿ ಯು ಬೆಡ್ಸ್ದು ಏನೂ ತೊಂದರೆ ಇಲ್ಲ ಬಟ್ ದ ಪ್ರಾಬ್ಲಮ್ ಇಸ್ ಡೆತ್ಸ್ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ ಯಾವ ಕಾರಣಕ್ಕೆ ಜಾಸ್ತಿ ಆಗ್ತಾ ಇದೆ ಅಂದರೆ ಒಂದು ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ಗೆ ಲೇಟ್ ಆಗಿ ಬರ್ತಾ ಇದ್ದಾರೆ ಈಗ ಹೊಸ ಏನಾಗ್ತಾ ಇದೆ ಬೆಂಗಳೂರಿಂದ ಬೆಡ್ಸ್ ಕೇಳ್ಕೊಂಡು ಇಲ್ಲಿಗೂ ಬರ್ತಾ ಇದ್ದಾರೆ ಲೇಟ್ ಪ್ರೆಸೆಂಟೇಷನ್ ಒನ್ ಆಫ್ ದ ಮೇಜರ್ ಕಾಸಸ್ ಲೇಟ್ ಆಗಿ ನೀವು ಹಾಸ್ಪಿಟಲ್ಗೆ ದಾಖಲೆ ಆಗಿದರೆ ಲಂಗ್ಸ್ ಆಲ್ಮೋಸ್ಟ್ 70-80% ಕ್ಷೀಣವಾಗಿ ಡೆತ್ ಜಾಸ್ತಿ ಆಗ್ತಾ ಇದೆ ಸೊ ದಟ್ ಈಸ್ ಒನ್ ಆಫ್ ದ ರೀಸನ್ಸ್ ಫಾರ್ ಡೆತ್ ಆಲ್ಸೋ ಸೊ ಸುತ್ತಮುತ್ತ ಜಿಲ್ಲೆಗಳಲ್ಲಿ ಡೆತ್ ರೇಟ್ ಜಾಸ್ತಿ ಇಲ್ಲ ಚಾಮರಾಜನಗರ ಮಂಡ್ಯ ಕೊಡಗು ಇಲ್ಲಿ ಜಾಸ್ತಿ ಇಲ್ಲ ಎಲ್ಲರೂ ಇಲ್ಲಿಗೆ ರೆಫರ್ ಆಗಿ ಬರ್ತಾ ಇದ್ದಾರೆ ಲೇಟ್ ರೆಫರಲ್ಲಿಂದ ಒಂದಿದೆ ಡಿಸ್ಟ್ರಿಕ್ಟ್ ಹಾಸ್ಪಿಟಲಲ್ಲಿ ಫುಲ್ ಆಗಿದೆ ಬೆಡ್ಸ್ ಫುಲ್ ಆಗಿ ಮಾಡ್ತಾ ಇದ್ದಾರೆ ಸೊ ವಿ ಹ್ಯಾವ್ ಆಸ್ಕ್ KR ಹಾಸ್ಪಿಟಲ್ ಆಲ್ಸೋ ಟು ಸಪೋರ್ಟ್ ಈಗ 200 ಬೆಡ್ಸ್ KR ಹಾಸ್ಪಿಟಲ್ನಲ್ಲೂ ಇದೆ ಜೊತೆಗೆ ಟ್ರಾಮಾ ಕೇರ್ನಲ್ಲಿ ಇನ್ನೊಂದು 200 ಬೆಡ್ಸ್ ಆಗುತ್ತೆ ಸೊ ಆಕ್ಸಿಜನ್ಗಿರಲಿ ಐ ಸಿ ಯುಗಿರಲಿ ಟೆಸ್ಟಿಂಗ್ ವ್ಯಾಕ್ಸಿನೇಷನ್ ಆಲ್ ದೀಸ್ ಪಾಯಿಂಟ್ಸ್ ಮೇಲೆ ಸದ್ಯಕ್ಕೆ ಏನೂ ತೊಂದರೆ ಇಲ್ಲ ಅದ ತೊಂದರೆ ಇರುವುದು ಜನರ ಬಿಹೇವಿಯರಿಂದ ಮಾತ್ರ ಆಗ್ತಾ ಇದೆ ಸ್ವಲ್ಪ ಯಾರು ಮನೆಯಲ್ಲಿ ಪಾಸಿಟಿವ್ ಆಗ್ತಾರೆ ಅವರು ಹೊರಗೆ ಹೋಗೋದು ಇನ್ನೊಂದು ಟೆಸ್ಟ್ಗೆ ಕೊಟ್ಟಿದ ಮೇಲೆ ರಿಸಲ್ಟ್ ಬರುವ ತನಕ ಮನೆಯಲ್ಲಿ ಇರಬೇಕು ಈ ಥರ ಸ್ವಲ್ಪ ಎಚ್ಚರಿಕೆ ವಹಿಸಬೇಕು ಬಿಕಾಸ್ ಎಲ್ಲಿನೂ ಈಗ ನೀವು ನಿನ್ನೆ ವಾರ್ತೆ ನೋಡಿದರೆ ಕೆಲವು ಡೆಲ್ಲಿನಲ್ಲಿ ಲಾಕ್ಡೌನ್ ಆಗಿದೆ ಅಲಹಾಬಾದ್ ಹೈಕೋರ್ಟ್ ಲಾಕ್ಡೌನ್ಗೆ ಸೂಚನೆ ಕೊಟ್ಟಿದೆ ತೆಲಂಗಾಣ ಹೈಕೋರ್ಟ್ ಕೇಳಿದ್ದಾರೆ ಸೊ ಎಲ್ಲ ಕಡೆ ಲಾಕ್ಡೌನ್ಸ್ ಆಗ್ತಾ ಇದೆ ಜನರು ತುಂಬ ಎಚ್ಚರದಿಂದ ಇರಬೇಕು ಹಿಂದಿನ ಪೀಕ್ಗಿಂತ ವಿ ಹ್ಯಾವ್ ಕ್ರಾಸ್ ದ ಲಾಸ್ಟ್ ಪೀಕ್ ಮೇಡಮ್ ಈಗ ನೀವು ಹೇಳ್ತೀರಿ ಐಸಿಯು ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅವರು ತುಂಬಾ ಇದಾದ ಕ್ರಿಟಿಕಲ್ ಆದಾಗ ಬರ್ತಾರೆ ಅಂತ ಪಾಸಿಟಿವ್ ಬಂದಂತವರಿಗೆ ಎಲ್ಲೂ ಬೆಡ್ಸ್ ಇಲ್ಲ ಅಂತ ಹೇಳಿ ಮನೆಗೆ ಕಳಿಸ್ತಾರೆ ಅವರು ಅಲ್ಲಿ ಸರಿಯಾದಂತ ಕೇರ್ ತಗೊಳ್ಳಲ್ಲ ಅಲ್ಲ ನಾನು ಬೆಡ್ಸ್ ಮಾಹಿತಿ ಕೊಟ್ಟಿದ್ದೀನಿ ಈಗಲೇ ತಮಗೆ ಅಲ್ಲ ಮೇಡಮ್ ಯಾಕೆಂದ್ರೆ ಪಾಸಿಟಿವ್ ಬಂದವರು ಅಡ್ಮಿಟ್ ಆಗಬೇಕು ಅಂತ ಡಾಕ್ಟರ್ ಸಜೆಷನ್ ಕೊಟ್ಟರು ಸಹ ಹಾಸ್ಪಿಟಲ್ಗಳಲ್ಲಿ ಬೆಡ್ ಇಲ್ಲ ಅಂತ ಹೇಳಿ ಕಳಿಸ್ತಾರೆ ನಾವು ಬೆಡ್ ಸಂಖ್ಯೆ ಹೇಳಿದ್ವಿ ನೀವು ಸ್ಪೆಸಿಫಿಕ್ ಹೇಳಬೇಕು ಎಲ್ಲಿ ಕಳಿಸಿದಾರೆ ಅಂತ ಆಗಿದೆ ಕಳಿಸಿದಕ್ಕೆ ಆಗಿದಕ್ಕೆ ಇದು ಇದೆ ಬಟ್ ಸ್ಪೆಸಿಫಿಕ್ ಇದ್ರೆ ವಿ ವಿಲ್ ಡೈರೆಕ್ಟ್ ದಮ್ ನಾವು ಪ್ರೈವೇಟ್ ಹಾಸ್ಪಿಟಲ್ಸ್ ಜೊತೆ ಮೀಟಿಂಗ್ ಮಾಡಿದ್ವಿ ನಮ್ಮ ಎವ್ರಿ ಡೇ ವಿ ಆರ್ ಮೀಟಿಂಗ್ ಆಲ್ ಡಿಸ್ಟ್ರಿಕ್ಟ್ ಲೆವೆಲ್ ಆಫೀಸರ್ಸ್ ಮೀಟಿಂಗ್ ಮಾಡ್ತಾ ಇದ್ದೀವಿ ಈ ಥರ ಕೇಸಸ್ ಆಗಿದೆ ಹಿಂದೆ ಕಳಿಸಿದ್ದಾರೆ ನಾವು ಅವ್ರಿಗೆ ವಾರ್ನ್ ಮಾಡಿದ್ದೀವಿ ನಿಮಗೆ ಗೊತ್ತಿದ ಹಾಗೆ 2-3 ಪ್ರೈವೇಟ್ ಹಾಸ್ಪಿಟಲ್ಸ್ಗೆ ವಾರ್ನಿಂಗ್ ಕೊಟ್ಟಿದ್ದೀವಿ ಮುಚ್ಚುತ್ತೀವಿ ಅಂತ ವಿ ಆರ್ ಡೂಯಿಂಗ್ ಆಲ್ ದಟ್ ಮೇಡಮ್ ಬ್ಯಾಂಗ್ಳೂರಲ್ಲಿ ಪಾಸಿಟಿವ್ ಜಾಸ್ತಿ ಆಗಿರೋದ್ರಿಂದ ಆ ಪ್ರೆಷರ್ ನಮ್ಮ ಮೇಲೆ ಬೀಳೋ ಸಾಧ್ಯತೆ ಇದೆ ಯಾಕಂದರೆ ಅಲ್ಲಿಂದ ಇಲ್ಲಿ ಬರುವಂಥವ್ರ ಸಂಖ್ಯೆ ಸಿ ಹಿಂದೆ ಯಾವಾಗಲೂ ಒಂದು ಸೆಂಟರಿಂದ ಡಿಸ್ಪರ್ಸ್ ಆಗುವ ಹತ್ತಿರ ಇತ್ತು ನಂಜನಗೂಡಿಂದ ಅಲ್ಲಿ ಎಲ್ಲ ಸುತ್ತಮುತ್ತಕ್ಕೆ ಸ್ಪ್ರೆಡ್ ಆಗಿ ಈಗ ಎಲ್ಲ ಕಡೆ ವ್ಯಾಪಕವಾಗಿ ಸ್ಪ್ರೆಡ್ ಆಗ್ತಾ ಇದೆ ಪಾಸಿಟಿವ್ ಆದವರು ಇಲ್ಲಿ ಬಂದು ಟ್ರೀಟ್ಮೆಂಟ್ಗೋಸ್ಕರ ಬರುವಂಥದ್ದು ಆಬ್ವಿಯಸ್ಲಿ ಆಗುತ್ತೆ ಈಗ ನಾವು ಬೆಂಗಳೂರಿಂದ ಬರುವವರು ಬರಬಾರ್ದು ಅಥವಾ ಮಂಡ್ಯದಿಂದ ಬರ ಆ ಥರ ಹೇಳಂಗಿಲ್ಲ ಯಾರೇ ಬಂದರೂ ನಾವು ತಗೊಳ್ಳೇಬೇಕು ಡೆತ್ಸ್ ಸ್ವಲ್ಪ ಜಾಸ್ತಿ ನಮ್ಮಲ್ಲಿ ನಮೂದಾಗುತ್ತದೆ ಬಿಕಾಸ್ ಅವರು ಟ್ರಾನ್ಸಿಟ್ನಲ್ಲಿ ಆಕ್ಸಿಜನ್ ಲೆವೆಲ್ ಕಮ್ಮಿ ಆಗಿ ಇಲ್ಲಿ ಪ್ರೆಸೆಂಟೇಷನ್ ಲೇಟ್ ಆಗಿ ಬಂದರೆ ಕಷ್ಟನೇ ಆಗುತ್ತೆ ಮುಂದಿನ 10 ದಿನಗಳನ್ನ ನಾವು ಗಮನದಲ್ಲಿಟ್ಕೊಳ್ಳೋದಾದ್ರೆ ಮೈಸೂರಲ್ಲಿರ್ತಕ್ಕಂಥ ಬೆಡ್ ಅವೈಲೇಬಿಲಿಟಿ ಎಲ್ಲ ಸರಿ ಇದೆಯಾ ಅಥವಾ ಏನೋ ಕೊರತೆ ಕಾಣುತ್ತೆ ಅಂತ ಸಿ ಆ್ಯಸ್ ಆನ್ ಡೇಟ್ ನಾವು ಮಾತಾಡ್ಬೋದು ಬಿಕಾಸ್ ಸಂಡೇ ತನಕ ನಮಗೆ 500ನೊಳಗೆ ಇತ್ತು ಸಡನ್ ಆಗಿ 800 ಆಗಿದೆ ಈ ಸಡನ್ ಸ್ಪೈಕ್ಸ್ ಇದ್ರೆ ನಾವು ಹೇಳಕ್ಕಾಗಲ್ಲ ಬಟ್ ಆ್ಯಸ್ ಆನ್ ಡೇಟ್ ವಿ ಆರ್ ಫೈನ್ ಅವೈಲೇಬಿಲಿಟಿ ಗಮನ ಹರಿಸ್ತಾ ಇದ್ರು ಮುಂದಿನ ದಿನಗಳನ್ನ ನೋಡಿಕೊಂಡು ಎಲ್ಲ ಜಾಸ್ತಿ ಮಾಡ್ಕೊಳ್ತಾ ಇದ್ರು ಪ್ರೈವೇಟ್ ಹಾಸ್ಪಿಟಲ್ಗಳಲ್ಲೂ ಕೂಡ ಬೆಡ್ಗಳನ್ನ ನಾವು ಇನ್ನೊಂದು ಮನವಿ ಏನು ಮಾಡ್ತಾ ಇದೀವಿ ಅಂದ್ರೆ ಪ್ರತಿ ತಾಲೂಕಿನಲ್ಲಿ 50 ಆಕ್ಸಿಜನೇಟೆಡ್ ಬೆಡ್ಸ್ ರೆಡಿ ಇದೆ 3-4 ICU ಇದೆ ಸೊ ತಾಲೂಕಲ್ಲಿ ಬರುವಂಥ ಕೇಸಸ್ ಎಲ್ಲ ಡಿಸ್ಟ್ರಿಕ್ಟ್ಗೆ ಬಾರ್ದಂಗೆ ತಾಲೂಕಲ್ಲೇ ನೋಡ್ಕೊಳ್ಳಿಕ್ಕೆ ನಾವು ಸೂಚನೆ ಕೊಡ್ತಾ ಇದ್ದೀವಿ 58 ತಾಲೂಕುಗಳಲ್ಲಿದೆ 300 ಬೆಡ್ಸ್ ತಾಲೂಕಲ್ಲಿನೇ ಅವೈಲೇಬಲ್ ಇದೆ ಎಕ್ಸೆಪ್ಟ್ ನಂಜನಗೂಡು KR ನಗರ್ ಹುಣಸೂರು
ಬೇರೆ ಕಡೆ ಎಲ್ಲ ಖಾಲಿನೇ ಇದೆ ಎಲ್ಲ ಮೂರು ಕಡೆ ಮಾತ್ರ ಐದು ಆರು ಜನ ದಾಖಲಾತಿ ಆಗಿದ್ದಾರೆ ಕಳೆದ ಬಾರಿ ಖಾಸಗಿ ಆಸ್ಪತ್ರೆಗಳ ಒಂದು ಮಾಹಿತಿನ ತೆಗೆದುಕೊಳ್ಳಿಕ್ಕೆ ಬೆಡ್ ಎಲ್ಲ ನೋಡಲ್ ಆಫೀಸರ್ನ ಮಾಡಿ ಪ್ರತಿದಿನ ಒಂದು ಮಾಹಿತಿ ಕೊಡುವಂತ ಕೆಲಸ ಆಗ್ತಾ ಇತ್ತು ವೆಂಟಿಲೇಟರ್ ಆಕ್ಸಿಜನ್ ನಾರ್ಮಲ್ ಬೆಡ್ ಅದೇನ ಆಗುತ್ತೆ ಈಗಲೂ ಆ ತರ ಮಾಡ್ತಾ ಇದೀವಿ ವಾರ್ ರೂಮ್ ನಲ್ಲಿ ವಾರ್ ರೂಮ್ ಇಂದ ನಾವು ರೆಫರ್ ಮಾಡಿದ ಪೇಷಂಟ್ಸ್ ಗೆ ಬೆಡ್ ಬ್ಲಾಕ್ ಮಾಡಬೇಕು ಬೆಡ್ ಬ್ಲಾಕ್ ಮಾಡಿದವರನ್ನು ನಾವು ಸಾಸ್ ನಲ್ಲಿ ಅವರಿಗೆ ಎಕ್ಸೆಂಪ್ಷನ್ ಕೊಡ್ತೀವಿ ಈಗಲೂ ಒಂದು ನೋಡಲ್ ಆಫೀಸರ್ ಇದ್ದಾರೆ ರೆಮಿಡಿಸಿವಿರ್ ಜೊತೆಗೆ ರೆಮಿಡಿಸಿವಿರ್ ಆಕ್ಸಿಜನ್ ಐಸಿಯು ಈ ಮೂರು ನೋಡಲಿಕ್ಕೆ ಒಂದು ನೋಡಲ್ ಆಫೀಸರ್ ಇದ್ದಾರೆ ನಾವು ವಿತ್ ಪಾಸಿಟಿವ್ ಕೇಸಸ್ ಅದನ್ನು ಕಳಿಸ್ತೀವಿ ತಮಗೆ ಬೆಡ್ ಅವೈಲಬಿಲಿಟಿ ಅನ್ನೋದು ಮೈಸೂರಲ್ಲಿ ಐಸಿಯು ಬೆಡ್ ಎಷ್ಟಿದೆ ಮತ್ತೆ ರಿಕ್ವೈರ್ಮೆಂಟ್ ಏನಾದ್ರು ಇದೆಯಾ ಐಸಿಯುನಲ್ಲಿನೂ ಎರಡು ತರ ಇರುತ್ತದೆ ದೇರ್ ಆರ್ ಟೂ ಕೈಂಡ್ಸ್ ಆಫ್ ಐಸಿಯು ಬೆಡ್ಸ್ ಸದ್ಯಕ್ಕೆ ಈಗ ಕೆ ಆರ್ ಹಾಸ್ಪಿಟಲ್ನಲ್ಲಿ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ನಲ್ಲಿ ಫಿಲ್ ಆಗಿದೆ ಪ್ರೈವೇಟ್ ಹಾಸ್ಪಿಟಲ್ಸ್ನಲ್ಲಿ ಇದೆ 53 ಆಡ್ ಇದೆ ಫಿಲ್ ಆಗಿದೆ ಪ್ರೈವೇಟ್ ಹಾಸ್ಪಿಟಲ್ ಅದರಲ್ಲಿ ಮೇ ಬಿ ಒಂದು 60-70 ಇರ್ಬೋದು ಮೇಡಮ್ ಬೆಂಗಳೂರಿಗೆ ನೀವು ಮಾತಾಡ್ತಾ ಇದ್ರಿ ಅಲ್ಲಿಂದ ಬರುವಂತ ಕೇಸ್ಗಳು ಯಾವ ತರದ್ದು ಮೇಡಮ್ ಅಂದ್ರೆ ಪಾಸಿಟಿವ್ ಆದವರು ಡೈರೆಕ್ಟ್ ಆಗಿ ಇಲ್ಲಿ ಬಂದು ಅಡ್ಮಿಟ್ ಆಗ್ತಿದ್ದಾರೋ ಅಲ್ಲ ಆ ತರ ಇಲ್ಲ ಅವ್ರಿಗೆ ಅಲ್ಲಿ ಬೆಂಗಳೂರಿನಲ್ಲಿ ಸ್ವಲ್ಪ ಬೆಡ್ಸಿನ ಕೊರತೆ ಇರುವುದರಿಂದ ಆಕ್ಸೆಸ್ ಇದ್ದವ್ರು ಇಲ್ಲಿ ಸಂಬಂಧಿಕರು ಯಾರು ಇರ್ತಾರೆ ಅವ್ರು ಇಲ್ಲಿ ಬರ್ತಿದ್ದಾರೆ ಯಾರೋ ಒಬ್ಬರು ನೆಂಟರು ಸಂಬಂಧಿಕರು ಯಾರೋ ಇರ್ತಾರೆ ಅವರು ಇದು ತಗೊಂಡು ಬರ್ತಿದ್ದಾರೆ ಲೇಟ್ ಪ್ರೆಸೆಂಟೇಷನ್ ರಿಸ್ಕಿ ಕೇಸಸ್ಸೇ ಬರ್ತಾ ಇದೆ ಮೇಡಮ್ ನೀವು ಜಿಲ್ಲೆ ಸ್ಥಿತಿನ ಗಮನಿಸ್ಕೊಂಡು ಒಂದು ಮಾತು ಹೇಳಿದ್ರಿ ಈಗಾಗಲೇ ಒಂದು 10 ದಿನಗಳ ಹಿಂದೆ ಬೆಂಗಳೂರಿಂದ ಬರ್ತಕ್ಕಂಥವ್ರು ಪಾಸಿಟಿವ್ ನೆಗೆಟಿವ್ ರಿಪೋರ್ಟ್ನ ತಂದರೆ ಒಳ್ಳೇದಿರುತ್ತೆ ಅನ್ನೋ ಒಂದು ಸಲಹೆ ಕೊಟ್ಟಿದ್ರಿ ಸೊ ಈ ಸಂದರ್ಭದಲ್ಲಾದರೂ ಅದನ್ನ ಆಗಬೇಕು ಅಂತ ಏನಾದರೂ ಹೇಳ್ತೀರಾ ಅಂತ ಈಗ ಹೈ ಲೆವೆಲ್ನಲ್ಲಿ ಅವರು ಮಾತಾಡ್ತಾ ಇದ್ದಾರೆ.